ಬೆಲೆ ಬೆಲೆ ಸಿಂಗಲ್ ಬ್ಯಾರಲ್ ಗನ್ನಲ್ಲಿ ಹೋರಾಡಿದ ಪೊದರು ಇನ್ನೂ ಇಳಿದಿಲ್ಲ ಮುದುಕನಿಗೆ. ಇದಕ್ಕೇನು ಸೊಲ್ಯೂಷನ್ ಇಲ್ಲ? ಸೊಲ್ಯೂಷನ್ ಇದೆ ಅಪ್ಪ, ಅಂತ ಮಗಳಿಗೋಸ್ಕರ ಬಿಸ್ನೆಸ್ ಕೊಡಬೇಕಾಗತ್ತೆ. ಮಾರ್ಚ್ 29ಕ್ಕೆ ಕರ್ನಾಟಕದಾದ್ಯಂತ ಬಿಡುಗಡೆಯನ್ನ ಕಾಣಲಿಕ್ಕಿದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡಿ ಸಪೋರ್ಟ್ ಅನ್ನ ಮಾಡಿ ಪರಿಸರ ರಕ್ಷಣೆಯ ಒಂದು ಒಳ್ಳೆಯ ಕಾಳಜಿಯನ್ನ ಸಂದೇಶವನ್ನ ಈ ಸಿನಿಮಾ ಮೂಲಕ ನಮ್ಮ ನಿರ್ಮಾಪಕರು ನಿರ್ದೇಶಕರು ನೀಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ಉದ್ಘಾಟನಾ ಸಮಾರಂಭದತ್ತ ಬರ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟಿಸಲಿಕ್ಕೆ ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸುವವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕನ್ನಡ ದಕ್ಷ ಪ್ರಾಮಾಣಿಕ ಜಿಲ್ಲಾಧಿಕಾರಿಗಳು. ಪರಿಸರದ ಬಗ್ಗೆ ಅಪಾರವಾದಂತಹ ಒಂದು ಕಾಳಜಿ, ಮಕ್ಕಳ ಬಗ್ಗೆ ಅಪಾರವಾದಂತಹ ಪ್ರೀತಿಯನ್ನ ಇಟ್ಕೊಂಡಂತಹ ನಮ್ಮೆಲ್ಲರ ನೆಚ್ಚಿನ ಜಿಲ್ಲಾಧಿಕಾರಿಗಳಾದಂತಹ ಶ್ರೀ ಸಸಿಕಾಂತ್ ಸಂಡಿಲ್ ಅವರನ್ನ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಚಿತ್ರದ ನಿರ್ಮಾಪಕರಾದಂತಹ ಸತ್ಯೇಂದ್ರ ಪೈಯವರು ಹಾಗೆ ಕೃಷ್ಣ ಮೋಹನ್ ಪೈಯವರು ಗೌರವಾನ್ವಿತ ಗಣ್ಯರನ್ನ ವೇದಿಕೆ ಕರ್ಕೊಂಡು ಬರ್ಲಿಕ್ಕಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ 400ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದವರು. ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದ ಇವತ್ತಿನವರೆಗೆ ಹಲವಾರು ಪಾತ್ರಗಳಿಗೆ ಜೀವ ತುಂಬೆ ನಡೆಸಿದ ಹಿರಿಯ ನಟ ಶ್ರೀ ರಮೇಶ್ ಭಟ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ. ಹಾಗೆ ಇನ್ನೊಬ್ಬರು ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಎಲ್ಲಾ ಪಾತ್ರಗಳಿಗೆ ಜೀವವನ್ನ ತುಂಬಿದವರು, ವಿಲನ್ನಾಗಿ ಕಾಣಿಸಿಕೊಂಡ್ರು, ನಮ್ಮನ್ನ ನಗಿಸುವಂತಹ ಪಾತ್ರಗಳಲ್ಲಿ ಕಾಣಿಸಿಕೊಂಡ್ರು, ಅಪ್ಪನಾಗಿ ಮಾವನಾಗಿ ಹಲವಾರು ಪಾತ್ರಗಳಿಗೆ ಜೀವ ತುಂಬಿ ನಟಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ಕನ್ನಡ ಚಿತ್ರರಂಗದ ಅಣ್ಣ ದೊಡ್ಡಣ್ಣ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿಯಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಂತಹ ನಟ, ಕನ್ನಡ ತುಳು ಸಿನಿಮಾಗಳಲ್ಲಿ ಅಭಿನಯದ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಂತಹ ಶಿವಧ್ವಜ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೆ ಇನ್ನೋರ್ವ ನಟಿ, ಕನ್ನಡ ಚಿತ್ರಗಳು ಸಿನಿಮಾಗಳು ಹಾಗೆ ಕಿರುತೆರೆಯಲ್ಲಿ ಕೂಡ ಸಾಕಷ್ಟು ಸೀರಿಯಲ್ಗಳಲ್ಲಿ ಕೂಡ ಕಾಣಿಸಿಕೊಂಡಂತಹ ಇವೆಲ್ಲ ಅವ್ರನ್ನ ಇಷ್ಟಪಟ್ಟಿದ್ದಾರೆ. ಅವರ ಅಭಿನಯವನ್ನ ಜ್ಯೋತಿ ರೈ ಅವರು ಕೂಡ ನಮ್ಮ ಜೊತೆಗೆ ಈಗಾಗಲೇ ಬಂದಿದ್ದಾರೆ. ಅಂಡ್ ಇನ್ನೊಬ್ಬರು ಮುಖ್ಯ ಅತಿಥಿಗಳು, ಈಗಾಗಲೇ ನಾನು ಹೇಳಿದೆ ನಮ್ಮ ಕರ್ನಾಟಕದ ಹೆಮ್ಮೆ ಅಂತ. ಯಾಕೆ ಅಂತ ಹೇಳಿದ್ರೆ ಮದುವೆ ಆದ ನಂತರ ಹೆಂಗಸರು ಹೇಳ್ತಾರೆ ನಮ್ಮ ಇನ್ನಾಯ್ತು, ಇನ್ನು ಮಕ್ಕಳು, ಆಮೇಲೆ ಮಕ್ಕಳನ್ನ ಬೆಳೆಸೋದು, ಗಂಡನ ಸೇವೆ ಮಾಡೋದು, ಅದರಲ್ಲೇ ಮುಗಿದೋಯ್ತು ಅಂತ. ಆದ್ರೆ ಅದಲ್ಲ, ಮನಸ್ಸಿದ್ರೆ ಸಾಧನೆ ಮಾಡಬೇಕು ಅನ್ನೋಂತ ಒಂದು ಛಲ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡೋದ್ರ ಮೂಲಕ ನಾವು ತೋರಿಸಬಹುದು ಅನ್ನೋದನ್ನ ತೋರಿಸಿಕೊಟ್ಟಂತವರು ಮಿಸಸ್ ಇಂಡಿಯಾ 2017, ಮಿಸಸ್ ಇಂಡಿಯಾ ಕರ್ನಾಟಕ 2017, ಹಾಗೆ ಮಿಸಸ್ ವರ್ಲ್ಡ್ ಫೈನಲಿಸ್ಟ್ ಕೂಡ ಆಗಿ ಮಿಸಸ್ ಎನ್ಆರ್ ಬ್ಯೂಟಿ ಅನ್ನೋಂತ ಒಂದು ಸಬ್ ಟೈಟಲ್ ಅನ್ನು ಕೂಡ ಪಡೆದವರು. ಅದೆಲ್ಲದಕ್ಕಿಂತ ಅದೆಲ್ಲದರ ಜೊತೆಯಲ್ಲೇ ಅವರ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ನಾನು. ಅವರ ಡಿಗ್ರೀಸ್ ಅನ್ನ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ, ಅವ್ರು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅಂತ. ಎಂಫಿಲ್ ಅನ್ನ ಮಾಡಿದ್ರು, MBA ಮಾಡಿದ್ರು, HR ಅಲ್ಲಿ PhD ಅನ್ನು ಕೂಡ ಮಾಡಿರುವಂತ ನಮ್ಮ ಕರಾವಳಿಯವರು ಉಡುಪಿಯವರು ಮಿಸಸ್ ತೃಪ್ತಿ ಅರವಿಂದ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೆ ಕೇರಳ ರಾಜ್ಯಕ್ಕಂತ ಎಳೆಯ ಗಾಯಕಿ, ತನ್ನ ಅದ್ಭುತವಾದ ಸ್ವರ ಮಾಧುರ್ಯದ ಮೂಲಕ ಕೋಟ್ಯಾಂತರ ಸಂಗೀತ ಪ್ರಿಯರ ಮನಸ್ಸನ್ನ ಗೆದ್ದಂತ ನಮ್ಮ ಗಂಧದ ಗುಡಿ ಸಿನಿಮಾದಲ್ಲಿ ಕೂಡ ಹಾಡಿರುವಂತ ಶ್ರೇಯಾ ಜಯದೀಪ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೆ ಸಮಾಜ ಸೇವೆಯ ಮೂಲಕ ಸಾಕಷ್ಟು ಹೆಸರನ್ನ ಮಾಡಿದವರು, ತುಳುಕೂಟ ಉಡುಪಿಯ ಸಂಚಾಲಕರು ಕೂಡ ಆದಂತಹ ಸನ್ಮಾನ್ಯ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿಯಲ್ಲಿ
ಮಂಗಳೂರಿನ ಹೆಸರಾಂತ ಅಡ್ವೊಕೇಟ್ ಆದಂತಹ ಮಿಸ್ ಅಮೃತ್ ಕಿನಿ ಅವರು ಕೂಡ ಈಗಾಗಲೇ ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆ ಕೆನರಾ ಹೈಸ್ಕೂಲ್ ಅಸೋಸಿಯೇಷನ್ ನ ಟ್ರೆಜರರ್ ಆಗಿರುವಂತಹ ಮಿಸ್ ವಾಮನ್ ಕಾಮತ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಜಗನ್ನಾಥ್ ಶೆಟ್ಟಿ ಬಾಳ ಅವರು ಕೂಡ ಇದ್ದಾರೆ. ಹಾಗೆ ಇತ್ತೀಚೆಗಷ್ಟೇ ತುಳುವಲ್ಲಿ ತೆರೆಯನ್ನು ಕಂಡಂತಹ ಕಂಬಳಬೆಟ್ಟು ಪಟ್ಟಣ ಮಗಲ್ ಸಿನಿಮಾದ ಪ್ರೊಡ್ಯೂಸರ್, ದುಬೈನಲ್ಲಿ ಉದ್ಯಮಿ ಕೂಡ ಆಗಿರುವಂತಹ ಮಿಸ್ಟರ್ ರೊನಾಲ್ಡ್ ಮಾರ್ಟಿಸ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೆ ಕಂಬಳಬಿಟ್ಟು ಸಿನಿಮಾದ ಡೈರೆಕ್ಟರ್ ಮಿಸ್ಟರ್ ಶರತ್ ಕುಮಾರ್ ಬಗ್ಗತೋಟ ಅವರು ಕೂಡ ನಮ್ಮ ಜೊತೆಗೆ ಈಗಾಗಲೇ ಬಂದಿದ್ದಾರೆ. ಪರಿಸರದ ಬಗ್ಗೆ ಸಾಕಷ್ಟು ಸೇವೆಯನ್ನ, ನಿಸ್ವಾರ್ಥವಾದಂತಹ ಸೇವೆಯನ್ನ ಮಾಡ್ತಾ ಇರುವಂತಹ ಜೀತ್ ಮಿಲನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿಯಲ್ಲಿ ಈ ಸಿನಿಮಾದ ಹಿಂದಿನ ಸೃಷ್ಟಿಕರ್ತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ನಾವೆಲ್ಲ ಅವರನ್ನ ಮಿಸ್ ಮಾಡ್ಕೊಳ್ತಾ ಇದೀವಿ. ಸಂತೋಷ್ ಶೆಟ್ಟಿ ಅವರ ತಾಯಿ ಲೀಲಾ ಶಂಕರ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೆ ಅಡ್ವೊಕೇಟ್ ಜೊತೆಗೆ ಸೋಷಿಯಲ್ ವರ್ಕರ್ ಕೂಡ ಆದಂತಹ ಮಿಸಸ್ ಮಮತಾ ಪಿ ಅಧಿಕಾರಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೆ ಯಾವುದೇ ಕಾರ್ಯಕ್ರಮ ನಡೆಸಬೇಕು, ಯಾವುದೇ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ವಿಟಮಿನ್ ಎಂ ಬೇಕು, ಅಂದ್ರೆ ಮನಿ ಬೇಕು. ಅದನ್ನ ನೀಡುವಂತ ನಮ್ಮ ದೇಶದ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಒಂದಾದಂತಹ ಕೆನರಾ ಬ್ಯಾಂಕ್ ನ ಜನರಲ್ ಮ್ಯಾನೇಜರ್ ಲಕ್ಷ್ಮೀ ನಾರಾಯಣ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಈ ಎಲ್ಲ ಗಣ್ಯರ ಜೊತೆಯಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿ ಇರತಕ್ಕಂತ ರೋಟರಿ ಜಿಲ್ಲೆ 3180 ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ರೊಟೇರಿಯನ್ ಪಿಡಿಜಿ ಪರದೇಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಎಲ್ಲ ಗಣ್ಯರನ್ನ ಚಿತ್ರದ ನಿರ್ಮಾಪಕರಾದಂತಹ ಸತ್ಯೇಂದ್ರ ಪೈ ಹಾಗೆ ಕೃಷ್ಣ ಮೋಹನ್ ಪೈ ಅವರು ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ಕೇಳಿಕೊಳ್ತಾರೆ. ಈ ಸಭಾ ಕಾರ್ಯಕ್ರಮದಲ್ಲಿ ಸ್ಪೀಚ್ ಸ್ವಲ್ಪ ಇರುತ್ತೆ ಅಷ್ಟೇ, ಭಾಷಣ ಅನ್ನೋದು ಕಡಿಮೆ ಇರುತ್ತೆ. ನಿಮ್ಮೆಲ್ಲರ ಪ್ರೀತಿಯ ಜೊತೆಗೆ ಒಂದೆರಡು ಮಾತುಗಳನ್ನ ಕೆಲವು ಗಣ್ಯರು ಆಡ್ತಾರೆ. ಅದಾದ ನಂತರ ಮತ್ತೆ ಸಿನಿಮಾದಲ್ಲಿರುವಂತಹ ಹಾಡುಗಳಿಗೆ ಪರ್ಫಾರ್ಮೆನ್ಸ್ ಇದೆ. ಜೂನಿಯರ್ ವಿಷ್ಣುವರ್ಧನ್ ಅವರು ಕೂಡ ಬಂದಿದ್ದಾರೆ, ಜೂನಿಯರ್ ಅಂಬರೀಶ್ ಅವರು ಕೂಡ ಈ ವೇದಿಕೆಯಲ್ಲಿ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ಲಿಕ್ಕಿದ್ದಾರೆ. ಎಲ್ಲ ಗಣ್ಯರನ್ನ ನಾನು ಮತ್ತೊಮ್ಮೆ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಯಾರ್ದೆಲ್ಲ ಕೈ ಫ್ರೀ ಇದೆ ಅಂಡ್ ಮನಸ್ಸಲ್ಲಿ ಒಳ್ಳೆಯ ಮನಸ್ಸಿದೆ ಚಪ್ಪಾಳೆ ಹೊಡಿಬೇಕು ಅಂತ, ಅವ್ರು ಮಾತ್ರ ಚಪ್ಪಾಳೆ ಜೋರಾಗಿ ಎಲ್ಲ ಗಣ್ಯರು ಕೊಡ್ಬೇಕು ಅಂತ ರಿಕ್ವೆಸ್ಟ್ ಅಂತ ಬಾ. ಚಿತ್ರರಂಗ, ಸಾಮಾಜಿಕ ರಂಗ, ಹಾಗೆ ಸರ್ಕಾರಿ ರಂಗ, ಹಾಗೆ ಇನ್ನೊಬ್ಬರನ್ನ ನಾನು ವೇದಿಕೆ ಮೇಲೆ ಕರೆಯಲೇಬೇಕು. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ತಂದೆಯವರು ಕೂಡ ಇಲ್ಲಿದ್ದಾರೆ. ತಮಿಳುನಾಡು ಹೈಕೋರ್ಟ್ ನ ರಿಟೈರ್ಡ್ ಚೀಫ್ ಜಸ್ಟಿಸ್ ಆಗಿರುವಂತಹ ಪಿ ಷಣ್ಮುಖಂ ಸರ್, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಅತ್ಯಂತ ಪ್ರೀತಿಯಿಂದ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದೇನೆ. ವರ್ಷ ಅವರ ಆಶೀರ್ವಾದ ನಮಗೆ ಬೇಕು ವೇದಿಕೆಯಲ್ಲಿ. ಹಾಗೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಂತಹ ಕಲಾವಿದರು ನಿಧಿ, ಪ್ರಣತಿ, ಆಶ್ಲಿನ್, ಶ್ರೇಯಸ್, ವಿಘ್ನೇಶ್ ಅಂಡ್ ಶ್ರೀಶ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದೇನೆ. ಈ ಸಿನಿಮಾ